ಸ್ಮಾಲ್ ಸ್ಕ್ರೀನ್ ಆದಮೇಲೆ ಬಿಗ್ ಸ್ಕ್ರೀನಿಗೆ ಫಸ್ಟ್ ಬರ್ತಾ ಇರೋ ನನ್ನ ಸಿನಿಮಾ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಲೈಕ್ ಅಂದರೆ ಫಾಸ್ಟಾಗಾಯಿತು ಪ್ರೋಸೆಸ್ಸು. ನನ್ನ ಸಿನಿಮಾ ಸ್ಟಾರ್ಟ್ ಆದಾಗಲೇ ಕೊರೋನಾ ಬರಬೇಕಂದ್ರೆ ತುಂಬ ಬೇಜಾರು ಪಟ್ಟಿದ್ದೆ. ಬಟ್ ರಾಜ್ಕಿರಣ್ ಸರ್ ಡಿಡ್ ವಂಡರ್ಫುಲ್ ಜಾಬ್. ಲೈಕ್ ತುಂಬ ಬೇಗನೆ ಪೋಸ್ಟ್ ಪ್ರೊಡಕ್ಷನ್ಸ್ ಆಗಲಿ ಎಲ್ಲ ಆಯಿತು. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ತುಂಬ ಬಜಾರಿ, ತುಂಬ ಮಾತಾಡ್ತೀನಿ. ಸೊ ಸ್ವಲ್ಪ ಎಲ್ಲೋ ಭಯ ಇತ್ತು ಜನಕ್ಕೆ ಇಷ್ಟ ಆಗುತ್ತಾ ಇಲ್ವಾ ಅಂತ. ಬಟ್ ಇವತ್ತು ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿಯಾಗಿದೆ. ಎಲ್ಲರೂ ಬಂದು ಮಾತಾಡ್ತಾ ಇದ್ದಾರೆ, ಚೆನ್ನಾಗಿ ಮಾತಾಡಿದೆ, ಅವ್ರು ತುಂಬ ಮಾತಾಡ್ತೀಯಾ, ಏನಿದು ಅಂತ. ಸೊ ನನ್ನ ನಾರ್ಮಲ್ ಕ್ಯಾರೆಕ್ಟರು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ನಾನು. ಸೊ ನನಗೆ ತುಂಬ ಕಷ್ಟ ಆಗಲಿಲ್ಲ, ಈಸಿ ಆಯಿತು ಕ್ಯಾರೆಕ್ಟರು. ಆ್ಯಂಡ್ ಸ್ಟೋರಿ ಓರಿಯೆಂಟೆಡ್ ಸಿನಿಮಾ 1980 ಇಸ್ ಕಂಪ್ಲೀಟ್. ಇಲ್ಲಿ ನೋಡಿದವ್ರಿಗೆ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ. ಫಸ್ಟ್ ಹಾಫ್ ಆಗಲಿ ಅಥವಾ ಸೆಕೆಂಡ್ ಹಾಫ್ ಆಗಲಿ ಇನ್ನೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾ, ಲುಕಿಂಗ್ ಫಾರ್ವರ್ಡ್ ಟು 15th ರಿಲೀಸ್ ಆಗ್ತಿದೆ. ಸೊ ಅದನ್ನು ನೋಡಿ ಜನ ಹೆಂಗೆ ರೆಸ್ಪಾನ್ಸ್ ಕೊಡ್ತಾರೆ ಅಂತ ತುಂಬಾ ಕಾಯ್ತಾ ಇದ್ದೀನಿ. ಶನಿವಾರ ಸಂತೆ. ಸೊ ಲೊಕೇಶನ್ನು ಅಂದರೆ ಆ್ಯಸ್ ನಾನು ಸೀರಿಯಲ್ ಮಾಡಿದ್ರಿಂದ ಎಲ್ಲ ಯೂಶ್ವಲಿ ಬ್ಯಾಂಗ್ಳೂರಲ್ಲೇ ಇರ್ತಾಯಿತ್ತು ಲೊಕೇಶನ್ಸು. ಸೊ ಫಸ್ಟ್ ಟೈಮ್ ಔಟ್ ಸೈಡ್ ಹೋಗಿ ಮಾಡಿದಂಥ ಎಕ್ಸ್ಪೀರಿಯೆನ್ಸು. ಪ್ರಿಯಾಂಕಾ ಮ್ಯಾಮ್ ಇದ್ದರು. ಸೊ ನನಗೆ ಅಷ್ಟು ಟೈಮ್ ಹೋಗೋದು ಗೊತ್ತಾಗ್ತಿರಲಿಲ್ಲ. ಐ ಯೂಸ್ ಟು ಫೀಲ್ ಗುಡ್ ಅರೌಂಡ್ ಅಲ್ಲಿ. ಆ್ಯಂಡ್ ಬಟ್ ಸಿನಿಮಾ ಅಂದರೆ ಲೊಕೇಶನ್ ವಾಸ್ ವೆರಿ ಬ್ಯೂಟಿಫುಲ್. ಶನಿವಾರ ಸಂತೆ ಆಗಲಿ, ಅಲ್ಲಿಗೆ ಹೋಗಿ ನಾನು ಸರ್ಚ್ ಐ ಮೀನ್ ಸ್ಟೋರಿನ ಹೇಳ್ತೀನಿ. ಸೊ ಅಲ್ಲಿಗೆ ಹೋಗಿ ಶೂಟ್ ಮಾಡಿ ತುಂಬ ಖುಷಿ ಆಯಿತು. ಸಿನಿಮಾ ಬಗ್ಗೆ ಓವರ್ಆಲ್ ಆಗಿ ಮೇಡಮ್ ಜೊತೆ ನೀವೆಲ್ಲ ಕಾಣಿಸ್ಕೊಳ್ಳೋದಾ ಶೇರ್ ಮಾಡಿಲ್ಲ ಫಿಲ್ಮ್? ಹೌದು. ಸೊ ಅದು ಪ್ಯಾರಲಲ್ ಯೂನಿವರ್ಸ್ ಅಂತ ಒಂದು ಮೇಜರ್ ಎಲಿಮೆಂಟ್ ನಮ್ಮ ಸಿನಿಮಾದಲ್ಲಿ. ಸೊ ನಾವು ಅದು ಈಗ ಟೀನೇಜರ್ಸ್ ಅಂತೂ ನಾವು ನೆಟ್ಫ್ಲಿಕ್ಸು, ಅಮೆಝಾನ್ ಯುಗ ಸೀರೀಸ್ ನೋಡ್ತಾ ಇರ್ತೀವಿ. ಸೊ ಇದರಲ್ಲೆಲ್ಲ ತುಂಬ ಲೈಕ್ ಕೊರಿಯನ್ ಸೀರೀಸ್ ಆಗಲಿ ಎಲ್ಲದರಲ್ಲೂ ಸೈನ್ಸ್ ಫಿಕ್ಷನ್ ಅನ್ನೋದು ತುಂಬಾ ಸಿನಿಮಾಸ್ ನಾವು ನೋಡಿರ್ತೀವಿ ಆ್ಯಂಡ್ ಇಷ್ಟಪಟ್ಟಿರ್ತೀವಿ. ಬಟ್ ಕನ್ನಡದಲ್ಲಿ ಯಾಕೆ ಆ ಥರ ಸಿನಿಮಾಸ್ ಬರ್ತಾ ಇಲ್ಲ ಅಂತ ಒಂದು ಥಾಟ್ ನನಗೂ ಇತ್ತು. ಆವಾಗ ಸರ್ ನನಗೆ ಸ್ಟೋರಿ ಹೇಳಿದಾಗ ನಂಗೆ ಅಮೇಝ್ ಆಯಿತು, ಓಕೆ ಈ ಥರ ಒಂದು ಡೈರೆಕ್ಟರು ಮಾಡಬೇಕು ಅಂತಿದ್ದಾರೆ ಆ್ಯಂಡ್ ಈವನ್ ಐ ಆಮ್ ಪಾರ್ಟ್ ಆಫ್ ಇಟ್ ಅಂತ. ಸೊ ಎಲ್ಲ ಮುಗಿಸಿದ ಮೇಲೆ ಒಂದು ಸ್ಟೋರಿ ಒಂದು ಹೇಳ್ತಾರೆ, ಸ್ಕ್ರೀನಲ್ಲಿ ನೋಡ್ಬೇಕಾದ್ರೆ ಅದು ಕನ್ವೇ ಆಗಬೇಕು. ಸೊ ಇವಾಗ ಒಂದು ಸಿನಿಮಾ ನೋಡಿದಾಗ ದಟ್ ಮೆಸೇಜ್ ಇಸ್ ಕನ್ವೇಯಿಂಗ್ ಆ್ಯಂಡ್ ಸೈನ್ಸ್ ಫಿಕ್ಷನ್ ಅಂತ ಏನು ಹೇಳ್ತಿದ್ದಾರೆ ಅದು ಕನ್ವೇ ಆಗ್ತಾ ಇದೆ. ಸೊ ಇದೆಲ್ಲ ಆದಮೇಲೆ ಈ ಥರ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ ನಮ್ಮ ಕನ್ನಡದಲ್ಲಿ ಇನ್ನಷ್ಟು ಬರಬೇಕು ಅಂದರೆ ಇದು ಸಪೋರ್ಟ್ ಮಾಡಿ ಬೆಳೆಸ್ಬೇಕು. ಆ್ಯಂಡ್ ನಮ್ಮ 1980 ಮೊದಲನೇ ಸಿನಿಮಾ ಸೈನ್ಸ್ ಫಿಕ್ಷನ್ದು ಕನ್ನಡಕ್ಕೆ ಅಂತ ಹೇಳೋಕ್ಕೆ ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಆ್ಯಂಡ್ ಇದನ್ನು ಸಪೋರ್ಟ್ ಮಾಡ್ತಾ ಹೋದಾಗ ಇನ್ನೂ ಕಂಟೆಂಟ್ ಓರಿಯೆಂಟೆಡ್ ಡೈರೆಕ್ಟರ್ಸ್ ಬರ್ತಾರೆ, ಇನ್ನೂ ಸೂಪರ್ ಸೂಪರ್ ಆಗಿರೋ ಮೂವೀಸ್ ಬರುತ್ತೆ. ಸೊ ಪ್ರತಿಯೊಬ್ಬರು ನೋಡಬೇಕು ನಮ್ಮ ಫ್ಲಿಕ್ಸಲ್ಲಿ ಅಕ್ಟೋಬರ್ 15th. ಹಾಗೆ ಥಿಯೇಟರ್ಸ್ ಕೂಡ ಬರಬೇಕು ಅಂತ ಪ್ಲಾನಲ್ಲಿದ್ದೀವಿ. ಸೊ ಎಲ್ಲ ಖಂಡಿತ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. SStv ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.